ಸೀಟ್ ನಂಬರ್ ಕೂತ್ಕೊಳಪ್ಪ. ಅವನು ನಮಸ್ಕಾರ ಸರ್. ಸರ್ ಏನು ಥರ್ಡ್ ವೀಕು ಹೇಗ್ ನಡೀತಿದೆ, ಕಲೆಕ್ಷನ್ ಹೇಗಿದೆ ಕಟೇರ? ಚೆನ್ನಾಗಿದೆ ಸರ್, ಥರ್ಡ್ ವೀಕು ಚೆನ್ನಾಗಿದೆ ಸರ್. ಓಕೆ, ಮೂರನೇ ವಾರ ಈಗ ತಾಳೆ 17ನೇ ದಿನ. ಹೌದು, ಮೂರ್ತಿ ಟಿಕೆಟ್ ಅಂದ್ರೆ ಈಗ ಆಲ್ರೆಡಿ ಒಂದ್ ಗಂಟೆ ಶೋ. ಹೌದು ಸರ್, ನೋಡ್ರೆ ತುಂಬಾ ಫ್ಯಾಮಿಲಿ ಬರ್ತಾ ಇದ್ರೆ, ತುಂಬಾ ಫ್ಯಾಮಿಲಿನ ಈಗ ಲೇಡೀಸ್ ತಿಕ್ಕೊಂಡ್ಬಿಟ್ಟು ಪಿಕ್ಚರ್ ಲೇಡೀಸ್ ಪಿಕಪ್ ಆಗಿರೋದ್ರಿಂದ ಎಲ್ಲ ಫ್ಯಾಮಿಲಿನೇ ಬರ್ತಾ ಇರೋದು. ಓಕೆ, ಮುಂದಿನ ವಾರ ಅಲ್ಲೇ ಸುಮಾರು ದಿನ ಆಗಿರ್ತಾರೆ ಈ ತರ ಕಲೆಕ್ಷನ್ ಮುಂದಿನ ವಾರದಲ್ಲಿ. ಹೌದು ಸರ್, ಸುಮಾರು ದಿನ ಆಗಿತ್ತು. ಅದೇ ನೋಡಿ ಸರ್, ಈಗ ಶೋ ಸ್ಟಾರ್ಟ್ ಆಗಿ ಆಲ್ರೆಡಿ 20 ನಿಮಿಷ ಆಯ್ತು. 20-25 ನಿಮಿಷ ಆಯ್ತು, ಜನ ಬರ್ತಾನೆ ಇದಾರೆ, ಇನ್ನು ಟಿಕೆಟ್ ಕೊಡ್ತಾನೆ ಇದೀವಿ. ಹೌದು, ಈ ತರ ಅದೇ 3 ವಾರ ಆಗಿದೆ ಸರ್, ಮೂರನೇ ವಾರದಾಗ ಸುಮಾರು ದಿನ ಆಗಿದೆ ಈ ತರ ಪಿಕ್ಚರ್ ಬಂದು. ಓಕೆ ಓಕೆ, ಎಲ್ಲ ಫ್ಯಾಮಿಲಿ ಚೆನ್ನಾಗಿದೆ. ಒಂದು ವಾರ ಹೆಚ್ಚು ಕಮ್ಮಿ ನಿಯರ್ ಫುಲ್ ಸರ್, ಈಗ ಒಂದ್ ಗಂಟೆ ಶೋ ನಿಯರ್ ಫುಲ್ ಓಕೆ ಸರ್. ಅಂದ್ರೆ ಪರಭಾಷೆ ಸಿನಿಮಾಗಳು ಈ ಕಡೆ, ತೆಲುಗು 3-4 ಸಿನಿಮಾಗಳಿದಾವೆ, ತಮಿಳಲ್ಲಿ ಒಂದ್ ಸಿನಿಮಾ ಇದೆ, ಬಟ್ ಅದೆಲ್ಲ ಎಫೆಕ್ಟ್ ಏನಾದ್ರು ಕಾಣಿಸ್ತಿಲ್ಲ ಆ ಸಿನಿಮಾಗೂ, ಇದಕ್ಕೂ ಸಂಬಂಧನೇ ಇಲ್ಲ. ಅದೇ ಎಷ್ಟು ಬಂದು 3-4 ಬಂದ್ರು ಇದಕ್ಕೇನು ಪಿಕಪ್ ಆಗಿದೆ, ಯಾವ ಸಮಸ್ಯೆನೇ ಇಲ್ಲ. ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ, ಆ ಪಾಡ್ಗೆ ಅದು ಹೋಗುತ್ತೆ, ನಮ್ಮ ಪಾಡ್ ನಮ್ಮ ಸಿನಿಮಾ ಚೆನ್ನಾಗಿ ಬರ್ತದೆ. ಅದಕ್ಕೂ ಇದಕ್ಕೂ ಎಂತ ಇದಿಲ್ಲ, ಕಲೆಕ್ಷನ್ ಏನಾದ್ರು ಕಮ್ಮಿ ಆಗಿಲ್ಲ, ಚೆನ್ನಾಗೇ ಐತೆ ಕಲೆಕ್ಷನ್. ಪರಭಾಷೆ ಬಂದು ಅವ್ರ ಪಾಡ್ಗೆ ಆ ಪಿಕ್ಚರ್ ಹೋಗುತ್ತೆ, ಕನ್ನಡ ಪಿಕ್ಚರ್ ಚೆನ್ನಾಗಿದೆ. ಇಲ್ಲಿ ಯಾವ್ದು ಪರಭಾಷೆ ಸಿನಿಮಾಗಳಿಗೆ ಸ್ಕ್ರೀನಿಂಗ್ ಕಟೆ ಇರೋದ್ ಬಿಟ್ಟು ಜೊತೆಲಿ ಕೊಡಕ್ಕೆ ಯಾವ್ದಾರು ಬಂದಿತ್ತ ಸರ್? ಇಲ್ಲ ಸರ್, ಇಲ್ಲ ಯಾವ್ದು ಚೆನ್ನಾಗಿ ಹೋಗುತ್ತಲ್ಲ ನಮ್ದು, ನಮ್ದೇನೆ ಆಪ್ಷನ್ಸ್ ಇಲ್ಲ ಸರ್. ಈಗ ದರ್ಶನ್ ಸರ್ದು ಈ ಹಿಂದೆ ನಿಮ್ಮಲ್ಲಿ ಯಾವ್ಯಾವೆಲ್ಲ ಸಿನಿಮಾಗಳು ಒಳ್ಳೆ ಕಲೆಕ್ಷನ್ ಮತ್ತೆ 100 ಡೇಸ್ ಹೋಗಿದೆ ಅಂತ ಸಿನಿಮಾ? ನಮ್ಮಲ್ಲಿ ಇದೋಗಿತ್ತು, ಬುಲ್ಬುಲ್ ಹೋಗಿತ್ತು, ಆಮೇಲೆ ಸಾರ್ಥಿ ಒಂದ್ ಹೋಗಿತ್ತು, ಹಿಂದೆಲ್ಲ 50 ಡೇಸ್ ಹೋಗ ಸರ್. ಕೆಲವೊಂದು ಕುರುಕ್ಷೇತ್ರ ಚೆನ್ನಾಗಿ ಹೋಯ್ತು, ಚೆನ್ನಾಗಿ 50 ಡೇಸ್ ಅವೆಲ್ಲ ಸರ್. ಇದು ಮೇಡಮ್ ಬಾಲ್ಕನಿ ಇಲ್ಲ ಮೇಡಮ್, ಸೆಕೆಂಡ್ ಕ್ಲಾಸ್ ಇರೋದು, ಸೆಕೆಂಡ್ ಕ್ಲಾಸ್ ಮೂರ್ತಿ ಅಲ್ಲ ಮೇಡಮ್. ಪಿಕ್ಚರ್ ಶುರು ಆಗಿ ಅಲ್ಲಿ 20 ನಿಮಿಷ ಆಯ್ತೆ, ನೋಡ್ತೀರಾ? 20 ನಿಮಿಷ ಆಗಿದೆ. ನೋಡಿ ಅಂದ್ರೆ ಇವಾಗ ಕೆಲವರು ಮೂರ್ತಿ ಇಲ್ಲ, ಈಗ ಕೆಲವ್ರು ನೋಡಿ ಸರ್, 7.5 ಶೋ ಟಿಕೆಟ್ ಗುನು ಈಗ ಬಂದ್ಬಿಟ್ಟು ಸಿಗುತ್ತಾ ಕೇಳ್ಕೊಂಡು ಹೋಗ್ತಾರೆ, ಸಿಗುತ್ತಾ ಇಲ್ಲ ಅಂತ ಅಂದ್ರೆ. ಬಟ್ ಟಿಕೆಟ್ ಏನೋ ಅವೈಲೇಬಿಲಿಟಿ ಇದೆ, ತೊಂದ್ರೆ ಇಲ್ಲ. ಬಟ್ ಜನಕ್ಕೊಂದೇನಂದ್ರೆ ಕ್ರೇಜ್ ಅದು ಸಿಕ್ತದೋ ಇಲ್ಲೋ ಅಂತ ಒಂದು ಇದಿರ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಸರ್, ಆಲ್ರೆಡಿ ಶುರುವಾಗಿ 25 ನಿಮಿಷದ ಮೇಲೆ 25 ನಿಮಿಷ ನೀವೇ ನೋಡ್ತಾ ಇದ್ರಲ್ಲ, ಆದ್ರೂ ಅಲ್ಲಿ ತಗೊಂಡೋಗ್ತೀವಿ ಅಂತಾರೆ, ತಗೊಂಡೋಗ್ತೀವಿ ಅಂತಿದ್ದಾರೆ. ಬಟ್ ಅದೇ ಇದನ್ನೆಲ್ಲ ನೋಡಿದ್ರೆ ವಾತಾವರಣ ಏನಂದ್ರೆ, ನಿಮ್ಗೆ ಥಿಯೇಟರ್ ಇದ್ರಲ್ಲಿ ಎಷ್ಟು ದಿವಸ ಆಗಿತ್ತು ಸರ್ ಈ ತರದ್ ನೋಡಿ? ಆಮೇಲೆ ಸುಮಾರು 2-3 ವರ್ಷ ಆಗಿರ್ತಾರೆ ಅವರು. ಓಕೆ, ಈ ತರದ ಒಂದು ಅಂದ್ರೆ ಎಲ್ಲ ಈಗ ಏನಾಗ್ಬಿಟ್ಟಿದೆ, ಒಂದು ಟ್ರೆಂಡ್ ಫಸ್ಟ್ ವೀಕ್ ಬಂದ್ರೆ ಅಷ್ಟೇ, ಸೆಕೆಂಡ್ ವೀಕ್ ಎಲ್ಲ ಡಲ್ ಆಗಿ ನಾರ್ಮಲ್ ಬಂದ್ಬಿಡೋದು ಇದಾಗಿರೋದು ಸರ್. ಓವರ್ ಆಲ್ ಒಂದು ಇದುವರೆಗೂ ನಿಮ್ಮ ಥಿಯೇಟರ್ ಅಲ್ಲಿ ಎಷ್ಟು ಜನ ಸಿನಿಮಾ ನೋಡಿದಾರೆ ಸರ್ ಅಂದಾಜು 3 ವಾರದಲ್ಲಿ? ಕಟೇರ ಹೆಚ್ಚು ಕಮ್ಮಿ ನನಗೆ ಶೋಗೆ ಒಂದು 600 ನೋಡೋ ಸರ್, ಒಂದು 15,000 ಜನ ನೋಡಿದ್ದಾರೆ. 15,000 ಜನ ನೋಡಿದ್ದಾರೆ. ಹೋಲಿ ಏನ್ ಕಲೆಕ್ಷನ್ ಆಗಿರ್ಬೋದು ಅಂತ ಹೇಳ್ಬೋದಾ ಸರ್? ಫಸ್ಟ್ ವೀಕ್ ಒಂದು 25 ಆಗಿತ್ತು, ಸೆಕೆಂಡ್ ವೀಕ್ ಒಂದು 10 ಆಗಿದೆ, 7-8 ಇದುವರೆಗೂ ಅದು ನಿಮ್ಮ ಒಂದು ಥಿಯೇಟರ್ ಇಂದ? ಹೌದೌದು, ನಮ್ದು ನಿಮ್ದು ಬಂದು ಬಿ ಸೆಂಟರ್ ಥಿಯೇಟರ್ ಲೆಕ್ಕ ಅಂದ್ರೆ ಸುಂಕುತ್ಕಟ್ಟೆ ಮೋಹನ್ ಇದಲ್ಲ. ಮುಂಚೆ ಬಿ ಸೆಂಟರ್ ಏನಂದ್ರೆ ಎ ಸೆಂಟರ್ ಆದ್ಮೇಲೆ ತಂದು ಬಿ ಸೆಂಟರ್ ಹಾಕೋ ಟ್ರೆಂಡ್ ಇತ್ತು. ಈಗ ಏನಂದ್ರೆ ಅಟ್ ಎ ಟೈಮ್ ಎಲ್ಲಾ ಕಡೆ ಸಿನಿಮಾ ರಿಲೀಸ್ ಆಗುತ್ತೆ. ಬಟ್ ಬಿ ಸೆಂಟ್ರಲ್ ಏನ್ ಟ್ರೆಂಟ್ ಅಂದ್ರೆ ಎ ಸೆಂಟ್ರಲ್ ಇದ್ರು ಕೂಡ ಈ ಶೈಡ್ ಥಿಯೇಟರ್ ಗಳಲ್ಲಿ ಅಂದ್ರೆ ಲೇಟೆಸ್ಟ್ ವೀಕ್ಲಿ ಚೇಂಜ್ ಆಗ್ತಾ ಇರೋ ಸಿನಿಮಾಗಳು ಅಂದ್ರೆ ಜನ ಇನ್ನು ಹೊಸ ಹೊಸ ಸಿನಿಮಾಗಳನ್ನ ಕೇಳ್ತಾರೆ. ನಿಮ್ಗೆ ಆತರ ಅಂದ್ರೆ ಫಸ್ಟ್ ವೀಕ್ಗೆ ಸಿನಿಮಾ ಹೋಗ್ಬಿಡೋದು ನಾನು ನೋಡಿದೀನಿ ಎಷ್ಟೋ ಸರಿ ಥಿಯೇಟರ್ ಗಳಲ್ಲಿ. ಬಟ್ ಇದು ಉಳ್ಕೊಂಡಿದೆ ಅಂದ್ರೆ ಕಾರಣ ಅಂದ್ರೆ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಸರ್? ಅದ್ರ ಬಗ್ಗೆ ಅಂದ್ರೆ ಫ್ಯಾಮಿಲಿ ಪಿಕ್ಚರ್ ಬಂದಿರೋದ್ರಿಂದ ಎಲ್ಲ ಫ್ಯಾಮಿಲಿ ಬರ್ತಾ ಇದಾರೆ. ಅದು 3ನೇ ವಾರ ನೋಡ್ರಿ, ಈಗ ಒಳ್ಳೆ ಕಲೆಕ್ಷನ್ ಇದೆ, ಅದರಿಂದ ಪಿಕ್ಚರ್ ಉಳ್ಕಂತು. ಪಿಕ್ಚರ್ ಸ್ಟೋರಿ ಚೆನ್ನಾಗಿದೆ, ಎಲ್ಲ ಇದೆ, ಫ್ಯಾಮಿಲಿ ಕಚ್ಕೊಂಡಿರೋದ್ರಿಂದ ಪಿಕ್ಚರ್ ಚೆನ್ನಾಗಿ ಹೋಗ್ತಾ ಇದೆ. ಅದಕ್ಕೆ ಸಮಸ್ಯೆ ಇಲ್ಲ, ಮೊದ್ಲು ಹೇಳಿದ್ರು ಬಿ ಸೆಂಟರ್ ಗೊತ್ತಿರ್ಲಿಲ್ಲ, ಈಗೆಲ್ಲ ನೋಡ್ರಿ ಈಗೆಲ್ಲ ಎಷ್ಟು ಚೆನ್ನಾಗಿದೆ. 3ನೇ ವಾರ ಒಳ್ಳೆ ಹೋಗ್ತಾ ಆಗಿದೆ, ಫ್ಯಾಮಿಲಿ ಕಚ್ಕೊಂಡಿದ್ರು ಏನ್ ಸಮಸ್ಯೆ ಸರ್? ಇವತ್ತು ಭಾನುವಾರ ಇದೆ, ನಾಳೆ ಹಬ್ಬ ಬೇರೆ ಇದೆ, ನಾಳೆ ಎಲ್ಲ ಓಕೆ ಈ ತರದ ಇರ್ಬೋದು. ಈಗ ಆಲ್ರೆಡಿ ಹೇಳಿದ್ರಿ ಆಲ್ಮೋಸ್ಟ್ ಆಲ್ ಹೌಸ್ ಫುಲ್ ಇದ್ರಲ್ಲಿದೆ, 90% ಫುಲ್ ಆಗಿದೆ ಸಿನಿಮಾ ಇದಾಗಿದೆ. ಅದು 1 ಗಂಟೆ ಶೋ, ಬೆಳಿಗ್ಗೆ ಮಾರ್ನಿಂಗ್ ಶೋ ಆಗಿತ್ತು ಸರ್ ಕಲೆಕ್ಷನ್? ಮಾರ್ನಿಂಗ್ ಶೋ ಒಂದು 50% ಇತ್ತು, ಅಂದ್ರೆ ಯೂಶಲಿ ಮಾರ್ನಿಂಗ್ ಶೋ ಎಲ್ಲ ಅಷ್ಟೇ ಟೈಮಿಂಗ್ 10 ಗಂಟೆಗೆ ಇದೆಯಲ್ಲ. ಓಕೆ,
ಅದೇ ಎಲ್ಲ ಇದು ವೀಕ್ಸ್ ಬರ್ತಿತ್ತಲ್ಲ ಮಿಡ್ ಅಲ್ಲಿ ಟ್ಯೂಸ್ಡೇ ವೆಡ್ನಸ್ಡೇ ನಾರ್ಮಲ್ ಇರ್ತದೆ ಸರ್, ಅದಕ್ಕೆ ಅದು ಏನು ಅಂತ ಕಳಪೆ ಏನಿಲ್ಲ, ನಾರ್ಮಲ್ ಚೆನ್ನಾಗಿರ್ತದೆ ಅದನ್ನು ಏನು ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಈ ತರ ಸಿನಿಮಾಗಳು ಬರ್ಬೇಕು? ನಮ್ಮ ಅದೇ ಥಿಯೇಟರ್ಗಳಿಗೆ ಈ ತರ ಚೆನ್ನಾಗಿ ಕಲೆಕ್ಷನ್ ಬರ್ಬೋದು, ಈ ತರ ಸಿನಿಮಾಗಳು ಬಂದ್ರೆ ಥಿಯೇಟರ್ ಸ್ವಲ್ಪ ಕೆಲಸಗಾರರು ಚೆನ್ನಾಗಿರ್ತದೆ, ಓನರ್ ಇದಾರೆ, ಇದು ಚೆನ್ನಾಗ್ ಬರುತ್ತೆ. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ಇಷ್ಟೊಂದು ಹೇಳ್ಕೊಟ್ಟಿದ್ದಕ್ಕೆ. ನಿಮ್ಗೆ ನಮಗೂ ಖುಷಿನೇ ಅಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್.